ಬೆಂಗಳೂರು ನಗರಕ್ಕೆ ಬಿಜೆಪಿಯವರು ಸಪ್ತಸ್ವರ ಮಂತ್ರಿಗಳಿದ್ದಾರೆ, 7 ಜನ ಮಂತ್ರಿಗಳಿದ್ದಾರೆ. ಒಂದು ಬಾರಿ ಸತತವಾಗಿ ಮಳೆ ಬಂದರೆ ತಮಗೂ ಗೊತ್ತಿದೆ ಯಾವ ಥರ ಎಲ್ಲ ಕಡೆ ನೀರು ನುಗ್ಗಿ ಜನ ತತ್ತರಿಸ್ತಾ ಇರತಕ್ಕಂಥದ್ದನ್ನು ಇವತ್ತು ನರಕವನ್ನು ಅನುಭವಿಸ್ತಾ ಇದ್ದಾರೆ, ನಾವೆಲ್ಲ ನೋಡ್ತಾ ಇದ್ದೀವಿ. ಬೆಂಗಳೂರು ನಗರದಲ್ಲಿ ಏನಾದರೂ ಅಭಿವೃದ್ಧಿ ಕೆಲಸಗಳು ಆಗ್ತಾ ಇದೆಯಾ? ಹಳೆ ಕಳ್ಳು ಹೊಸ ಬಿಲ್ಲು ಇದೇ ನಡೀತಾ ಇದೆ. ಇದರಿಂದ ಇವತ್ತು ನಗರದ ಜನ ಯಾವಾಗಪ್ಪ BBMP ಚುನಾವಣೆ ಬರುತ್ತೆ, ನಮ್ಮ ವಾರ್ಡ್ಗೆ ಯಾವಾಗ ಕಾರ್ಪೊರೇಟರ್ಗಳು ಸಿಗ್ತಾರೆ, ನಾವು ಯಾವಾಗ ನನ್ನ ಸಮಸ್ಯೆಗಳೆಲ್ಲ ಹೇಳ್ಕೊಳ್ಳೋಕ್ಕೆ ಆಗುತ್ತೆ ಅಂಥೇಳಿ ಭಾಳಷ್ಟು 3 ವರ್ಷಗಳಿಂದ ಈ ಚುನಾವಣೆಯನ್ನು ಏನೋ ಒಂದು ನೆಪ ಓಡಿ ಮುಂದೂಡ್ತಾ ಇದ್ದಾರೆ. ಆಗಲೇ ಅನೇಕ ನ್ಯಾಯಾಲಯಗಳಲ್ಲಿ ಕೂಡ ಈ ಸರ್ಕಾರಕ್ಕೆ ಚಾಟಿ ಬೀಸಿದ್ದಾರೆ, ಚೀಮಾರಿ ಹಾಕಿದ್ದಾರೆ. ಆದರೂ ಕೂಡ ಈ ಸರ್ಕಾರಕ್ಕೆ ಬೆನ್ನುಮೂಲೆ ಇಲ್ಲ, ಮಾನ ಮರ್ಯಾದೆ ಇಲ್ಲ. ಸುಮ್ಮನೆ ಏನೋ ಒಂದು ನೆಪ ಓಡಿ ಮುಂದೂಡುವಂಥ ಒಂದು ವ್ಯವಸ್ಥೆಯನ್ನು ಮಾಡಿಕೊಂಡು ಹೋಗ್ತಾ ಇದ್ದಾರೆ. BJPಯವ್ರಿಗೆ ಏನಾಗಿದೆ, ಇವತ್ತು ಸೋಲಿನ ಭೀತಿ. ಎಲ್ಲಾದರೂ ಚುನಾವಣೆ ಬಂದರೆ ಬೆಂಗಳೂರು ಕಾರ್ಪೊರೇಷನ್ನ ನಾವು ಸೋತರೆ ಮುಂದಿನ ಅಸೆಂಬ್ಲಿ ಚುನಾವಣೆಯಲ್ಲಿ ಇದರ ಪರಿಣಾಮ ನಮ್ಮ ಮೇಲೆ ಬೀಳುತ್ತೆ ಅಂತೇಳಿ ಭಯದಿಂದ ಇವತ್ತು ಅವರು ಚುನಾವಣೆಗೆ ಮುಂದಕ್ಕೆ ಹೋಗ್ತಾ ಇಲ್ಲ. ಸುಮ್ಮನೆ ಹತ್ತವ್ರು ಹತ್ತಂಗಿರಲಿ, ಸೆತ್ತವ್ರು ಸೆತ್ತಂಗಿರಲಿ ಅಂತೇಳಿ ಸುಮ್ಮನೆ ಒಂದು ಕ್ಯಾಟಗರಿ ಮಾಡೋದು, ಇನ್ನೇನೋ ನೆಪಕ್ಕೆ ಕೋರ್ಟ್ಗೆ ಏನೋ ಸಬ್ಮಿಟ್ ಮಾಡೋದು, ಮತ್ತು PIL ಹಾಕ್ಸೋದು, ಇದೇ ನಿರಂತರವಾಗಿ ಮಾಡಿಕೊಂಡು ಹೋಗ್ತಾ ಇದ್ದಾರೆ. ನಿಜವಾಗ್ಲೂ ಕೂಡ ಈ ಒಂದು ಬೆಂಗಳೂರು ನಗರದ ಜನ ಇವತ್ತು ತುಂಬ ಕಷ್ಟಕ್ಕೆ ಒಳಗಾಗಿದ್ದಾರೆ. ಇವತ್ತು ರಸ್ತೆ ಗುಂಡಿ ಇರ್ಬೋದು, ಮತ್ತು ಬೇರೆ ಬೇರೆ ರೀತಿಯಲ್ಲಿ ಮೂಲಭೂತ ಸೌಲಭ್ಯಗಳಿರ್ಬೋದು ತುಂಬ ಕಷ್ಟದಲ್ಲಿ ಇದ್ದಾರೆ. ಇದಕ್ಕೆಲ್ಲ ಕೂಡ ಇವತ್ತು ಅಭಿವೃದ್ಧಿ ಕೆಲಸಗಳು ಆಗ್ತಾ ಇಲ್ಲ. ಬೆಂಗಳೂರಲ್ಲಿ ಮುಖ್ಯಮಂತ್ರಿಗಳ ವ್ಯಾಪ್ತಿಯಲ್ಲಿರತಕ್ಕಂಥದ್ದು ಬೆಂಗಳೂರು ನಗರ, ಆದರೆ ಮುಖ್ಯಮಂತ್ರಿಗಳು ಇವತ್ತು ಅವರ ಶಾಸಕರ ಒಂದು ಇದಕ್ಕೆ ಅವರು ಕಿವಿ ಕೊಟ್ಟು ಇವತ್ತು ಕೆಲಸ ಮಾಡ್ತಾರೆ. ಇವತ್ತು ಜನಕ್ಕೆ ಏನು ಬೇಕು ಅನ್ನೋದನ್ನು ಅವರು ಮರೆತು ಇವತ್ತು ಮುಂದೆ ಹೋಗ್ತಾ ಇದ್ದಾರೆ. ಇದಕ್ಕೆಲ್ಲ ಕೂಡ ಮುಂದಿನ ದಿನಗಳಲ್ಲಿ ಉತ್ತರ ಸಿಗುತ್ತೆ ಅನ್ನೋದನ್ನು ನಾನು ಹೇಳಲಿಕ್ಕೆ ಬಯಸ್ತಾ ಇದ್ದೀನಿ.